ಹಾಯ್, ನಮಸ್ಕಾರ, ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ. ಇವತ್ತು ಮೊಳಕೆ ಹುರುಳಿ ಕಾಳಲ್ಲಿ ಮಸಾಲೆ ಸಾರನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಹಾಗೆ ಕಾಳುಗಳಲ್ಲಿ ಪಲ್ಯ ಮಾಡೋದನ್ನು ನೆಂಚ್ಕೊಳ್ಳೋದಕ್ಕೆ ಆಯಿತು, ಅಥವಾ ರೊಟ್ಟಿ ಚಪಾತಿಗೆ ಹಚ್ಕೊಳ್ಳೋದು ಕೂಡ ಒಳ್ಳೆ ಚೆನ್ನಾಗಿ ರುಚಿಯಾಗಿರುತ್ತೆ, ಸಾರು ಕೂಡ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಹುರುಳಿ ಕಾಳುಗಳನ್ನು ತೊಗೊಂಡು ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ಚೆನ್ನಾಗಿ ನೀರನ್ನೆಲ್ಲ ಸೋಸ್ಬಿಟ್ಟಿದ್ದೀನಿ. ಸ್ವಲ್ಪ ನೀರಿನ ಅಂಶ ಇಲ್ಲದೆ ಹಾಗೆ ಸೋಸ್ಕೊಂಡ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ನೋಡಿ, ಇಷ್ಟು ಮೊಳಕೆ ಬರೆಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನೀರನ್ನು ಕುದಿಸೋದಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಪಾತ್ರೆಯಲ್ಲೇ ನೀರನ್ನು ಕುದಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕುಕ್ಕರಲ್ಲಿ ಕೂಡ ಹಾಕ್ಕೋಬೋದು. ಕುಕ್ಕರಲ್ಲಾದರೆ ಒಂದು 3-4 ವಿಶಲಾದರೆ ಸಾಕು. ಇದು ಒಂದು ಅರ್ಧ ಗಂಟೆ ಇದಕ್ಕೆ ಬೇಯೋದಕ್ಕೆ ಬೇಕಾಗುತ್ತೆ, ಓಪನ್ ಆಗಿ. ಆದರೆ ಅದಕ್ಕೆ ಅರಶಿನ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಮಸಾಲೆಗೆ ಇವಾಗ ಒಂದು ದೊಡ್ಡ ಈರುಳ್ಳಿ, ಒಂದು ಟೊಮಟೊ ಹಣ್ಣು, ಚಕ್ಕೆ, ಲವಂಗ, ಒಂದು ಅರ್ಧ ಟೀಸ್ಪೂನಷ್ಟು ಹುರುಗಡಲೆ, ಒಂದು 4 ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ತೆಂಗಿನಕಾಯಿ, ಒಂದು 7-8 ಬೆಳ್ಳುಳ್ಳಿ ಹೆಸಳು, 1.5 ಇಂಚಿನಷ್ಟು ಶುಂಠಿ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನಯವಾಗಿ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ. ಮಸಾಲೆ ಸಾರುಗಳಿಗೆ ಸ್ವಲ್ಪ ತರತರೆಯಾಗಿದ್ದರೆ ಮಸಾಲೆ ಬೇರೆ ಮತ್ತು ನೀರು ಬೇರೆ ಥರ ಆಗ್ಬಿಡುತ್ತೆ. ಅದರಿಂದ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದು ನಾನು ಸಪ್ರೇಟಾಗಿ ಕಾಳು ಒಗ್ಗರಣೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು 3 ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವು, ಒಣಮೆಣಸಿನ್ಕಾಯಿ, ಒಂದು 4 ಈರುಳ್ಳಿ, ಕೊತ್ತಂಬರಿ ಮತ್ತು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಇವಾಗ ಕಾಳುಗಳು ಬೆಂದ್ಕೊಂಡಿರೋದು ಕಾಳನ್ನು ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಳಲ್ಲಿ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಕಾಳುಗಳನ್ನೆಲ್ಲ ಎತ್ಕೊಂಬಿಡ್ತಾ ಇದ್ದೀನಿ. ನೀವು ಸಾರನ್ನು ಹಾಗೆ ಖಾಲಿ ಬಿಡಬೇಡಿ, ಸ್ವಲ್ಪ ಕಾಳುಗಳನ್ನಿಟ್ಟರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಸ್ವಲ್ಪ ಕಾಳನ್ನು ಉಳಿಸ್ಕೊಂಡು ಕಟ್ಟಿಗೆ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಇದಕ್ಕೆ ಮಸಾಲೆ ಹಾಕ್ಕೋಬೇಕು. ಮಸಾಲೆ ಹಾಕ್ಕೊಳ್ಳುವಾಗ ನಾನು ಸ್ವಲ್ಪ ಮಸಾಲೆನ ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮಗಿಲ್ಲಿ ಮಸಾಲೆ ಸಾರು ಮಾಡ್ಕೊಳ್ತಾ ಇರೋದ್ರಿಂದ ನಿಮಗೆ ಮುದ್ದೆಗೆ ಮಾಡ್ಕೊಳ್ತೀರ ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಅನ್ನಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಗಟ್ಟಿಗೆ ಇಟ್ಕೊಳ್ಳಿ, ನೀರು ಥರ ಇದ್ದರೂ ನಡೆಯುತ್ತೆ. ನಾನು ಸ್ವಲ್ಪ ಮಸಾಲೆನ ಎತ್ತಿಟ್ಕೊಳ್ತಾ ಇದ್ದೀನಿ, ಅದು ಕ್ಯಾಪಲ್ಲಿರುವಂಥ ಮಸಾಲೆನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಹುಣಸೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ರುಬ್ಬೋವಾಗ ಬೇಕಿದ್ದರೆ ಹುಣಸೆನೂ ಕೂಡ ಹಾಕ್ಕೋಬೋದು. ಸ್ವಲ್ಪ 1 ಟೀಸ್ಪೂನಷ್ಟು ಹುಣಸೆ ಹುಳಿ, 1 ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರಶಿನ ಹಾಕ್ಕೊಂಡಿದ್ದೀನಿ, ಕಾಳು ಬೇಯೋದಕ್ಕೋಸ್ಕರ ಹಾಕ್ಕೊಂಡಿದ್ದಷ್ಟೇ. ನಾನಿಲ್ಲಿ ಉಪ್ಪು ಹಾಕುವಾಗ ಸ್ಕಿಪ್ ಆಗಿಬಿದೆ ಫ್ರೆಂಡ್ಸ್, ಉಪ್ಪನ್ನು ಕೂಡ ಹಾಕ್ಕೊಳ್ಳಿ, ರುಚಿಗೆ ತಕ್ಕನಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಸಾರು ಕುದಿಯೋವರೆಗೂ ಕಾಳಿಗೆ ಒಗ್ಗರಣೆ ಮಾಡ್ಕೋಬೇಕು. ಇಲ್ಲಿ 1-2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟ್ಪುಟ ಅಂತ ಸಿಡಿದಾದಮೇಲೆ ಕರಿಬೇವು, ಜಜ್ಜಿಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನೀವಿಲ್ಲಿ ಫುಲ್ ಯೂಸ್ ಮಾಡ್ಕೊಂಬಿಡಬೇಡಿ, ಸ್ವಲ್ಪ ಈರುಳ್ಳಿ ಅಂದರೆ ಒಂದು 1/2 ಈರುಳ್ಳಿಯಷ್ಟು ಸಾರಿಗೆ ಒಗ್ಗರಣೆಗೋಸ್ಕರ ಎತ್ತಿಟ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ನೋಡಿ, ಇವಾಗ ಸ್ವಲ್ಪ ಈರುಳ್ಳಿ ಉಪ್ಪಿನಂಶ ಬರೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಉಪ್ಪು ಜೊತೆಗೆ ಹೊಂದ್ಕೋಬೇಕು. ಅಂದರೆ ಉಪ್ಪು ಹಾಕ್ಕೊಳ್ಳೋದಕ್ಕೆ ಅಂದರೆ ಈರುಳ್ಳಿ ಸಪ್ಪೆ ಅಂಶ ಬರೋದು ಬೇಡ ಅಂತ ಹೇಳ್ಬಿಟ್ಟು ಅಷ್ಟೇ. ಮತ್ತು ಈರುಳ್ಳಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗನೂ ಕೂಡ ಬೆಂದ್ಕೊಂಬಿಡುತ್ತೆ. ಇವಾಗ ಕಾಳುಗಳನ್ನು ನಾನು ಸಪ್ರೇಟಾಗಿ ಮಡಿಕೆಯಲ್ಲಿ ಎತ್ತಿಟ್ಕೊಂಡಿದ್ದೆ, ಅದಕ್ಕೆ ಇವಾಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಇದರೊಟ್ಟಿಗೆ ಬೇಯೋದ್ರಿಂದ ತುಂಬ ಒಗ್ಗರಣೆಲ್ಲ ಬೇಯಿಸ್ಕೊಳ್ಳೋದೇನು ಬೇಕಿಲ್ಲ, ಇದರೊಟ್ಟಿಗೆ ಬೇಯೋದ್ರಿಂದ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಅದಕ್ಕೆ ಅರಶಿನ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಹೇಳಿದ್ನಲ್ಲ, ಕ್ಯಾಪಲ್ಲಿರುವಂಥ ಮಸಾಲೆನ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಮಸಾಲೆ ಅದಕ್ಕೆ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಬೇಕಿದ್ದರೆ ಅದನ್ನು ಕೂಡ ಸ್ವಲ್ಪ ಮಸಾಲೆನೂ ಎಕ್ಸ್ಟ್ರಾ ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಇದು ಕಾಳು ಮತ್ತು ಮಸಾಲೆ ಎಲ್ಲ ಹೊಂದ್ಕೊಳ್ಳೋದಕ್ಕೋಸ್ಕರ 1-2 ಟೀಸ್ಪೂನಷ್ಟು ನೀರನ್ನು, 1/2 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಕುದಿಯೋವರೆಗೂ ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು 1-5 ನಿಮಿಷ ಬೆಂದ್ಕೊಳ್ಳೋದಕ್ಕೆ ಬಿಟ್ಬಿಡೋಣ. ಇಲ್ಲಿ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ, 1-2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿ ಮತ್ತು 1-2 ಒಣಮೆಣಸಿನ್ಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಇಲ್ಲಿ ಅಚ್ಚದ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗಿದು ಬೇಕಿದ್ದರೆ ಹಾಕ್ಕೊಳ್ಳಿ, ಅಂದರೆ ಒಳ್ಳೆ ಪರಿಮಳ ಬರುತ್ತೆ ಸಾರಲ್ಲಿ ಈ ಥರ ಹಾಕೋದ್ರಿಂದ, ಅದರಿಂದ ಹಾಕ್ತಾ ಇದ್ದೀನಿ. ನೋಡಿ, ಸಾರು ಕೂಡ ಚೆನ್ನಾಗಿ ಕುದ್ದಾಗಿದೆ. ಈಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ನೀವು ನೋಡ್ಬೋದು ತಿಳಿ ಕಾಣಿಸ್ತಾ ಇದೆ, ನಾನು ಇದು ಅನ್ನಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ತಿಳಿ ಇದೆ. ಬಟ್ ನಾವಿಲ್ಲಿ ಹುರುಗಡಲೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಆರದ ಮೇಲೆ ಗಟ್ಟಿ ಅಂಶ ಬರುತ್ತೆ ಇದು. ಇವಾಗ ಇಷ್ಟಾದರೆ ಸಾಕು. ನಿಮಗೆ ಗಟ್ಟಿ ಬೇಕಿದ್ದರೆ ನಾನು ಹೇಳಿದಾಗೆ ಸ್ವಲ್ಪ ನೀರನ್ನು ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಸಾಲೆನ ಹೆಚ್ಚು ಮಾಡಿಕೊಂಡ್ರು ನಡೆಯುತ್ತೆ. ಇವಾಗ ನೋಡಿ, ಸಾರು ಕೂಡ ಕುದ್ದು ರೆಡಿಯಾಗಿದೆ, ಸಾರಿ ಕಾಳು ಕೂಡ, ಸಾರು ಮತ್ತು ಕಾಳು ಎರಡೂ ಕೂಡ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋದಕ್ಕೆ ಸರಿ ಇದೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ಟೌವನ್ನು ಆಫ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಮತ್ತು ಕಾಯಿತುರಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಕೊತ್ತಂಬರಿ ಮತ್ತು ಕಾಯಿತುರಿ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ.
ಇದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಾಗೆ ಕೂಡ ಬಟ್ಲಲ್ಲಿ ಹಾಕ್ಕೊಂಡು ಮಕ್ಕಳಿಗೆ ತಿನ್ನೋದು ಕೊಟ್ಟರೆ ತುಂಬ ಮಕ್ಕಳು ಕೂಡ ಇಷ್ಟಪಟ್ಟು ತುಂಬ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್. ಇಲ್ಲಿ ನೀವು ಮಸಾಲೆ ಸ್ಕಿಪ್ ಮಾಡಿಕೊಂಡ್ರೆ ಹಾಗೆ ಉದುರುಗಾಳು ಕೊಡು ಕಾಳು ಥರ ಆಗುತ್ತೆ. ಸ್ವಲ್ಪ ಮಸಾಲೆ ಹಾಕ್ಕೊಂಡ್ರೆ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹೀಗೆ ಕೂಡ ನೀವು ರೆಡಿ ಮಾಡ್ಕೋಬೋದು. ಇವಾಗ ನಾನು ಅನ್ನಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿರುವಂತಹ ಅನ್ನದ ಜೊತೆಗೆ ಬಿಸಿಯಾಗಿರುವಂತಹ ಮೊಳಕೆ ಹುರುಳಿಕಾಳಿನ ಸಾರಿನ ಮಸಾಲೆ ಸಾರು ಮತ್ತು ಕಾಳಿನ ಪಲ್ಯ ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಮತ್ತು ಇವತ್ತು ಮಾಡಿರುವಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.